ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತೇನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಎಲ್ಲರ ಮನೆಯಲ್ಲೂ ನಾರ್ಮಲ್ ಆಗಿ ಚಿಮಿಣಿ ಹಾಕ್ಸೇ ಇರ್ತಾರೆ. ಎಲ್ಲರ ಮನೆಯಲ್ಲೂ ಚಿಮಿಣಿ ಹಾಕ್ಸ್ಬಿಟ್ಟು ಅದಕ್ಕೆ ಕ್ಲೀನಿಂಗ್ ಮಾಡಲೇಬೇಕು ಫ್ರೆಂಡ್ಸ್. ಕ್ಲೀನ್ ಮಾಡಲಿಲ್ಲ ಅಂದರೆ ನೋಡು, ಅಂಟ್ರಿಸ್ತಾ ಐತೆ ನೋಡಿ. ಇದು ಮುಟ್ಟಿದ್ರೆ ನೋಡಿ, ಟಪಕ್ ಟಪಕ್ ಅಂತ ಐತೆ. ಇದು ಕೂಡ ಅಷ್ಟೇ, ಗ್ಯಾಸು ಮತ್ತು ನಾವೇನು ಆಯಿಲ್ಲು ಎಲ್ಲ ಮಾಡ್ತೀವಿ, ತುಂಬಾ ಗಲೀಜಾಗ್ಬಿಟ್ಟಿರ್ತೈತೆ. ಅದನ್ನು ಏನು ಯಾವ ಥರ ನೀಟಾಗಿ ಕ್ಲೀನ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಮುಟ್ಟಿದ್ರೆ ಥರ ಟಪಕ್ ಟಪಕ್ ಅಂತ, ಬೆಲ್ಲದ ಪಾಕದಲ್ಲಿ ಟಪಕ್ ಟಪಕ್ ಅಂತ ಐತಲ್ಲ ಆ ಥರ ಐತೆ. ಅದನ್ನು ನಾವು ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಯೂಟ್ಯೂಬಲ್ಲೇನೇ ನೋಡಿದ್ದೆ, ಒಬ್ರು ತೋರಿಸಿದ್ರು ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂತ. ನಾನು ನಮ್ಮನೇಲಿ ಸುಮಾರು 3 ವರ್ಷ ಆಗಿರೋದ್ರಿಂದ, ನೀವು 6 ತಿಂಗಳಿಗೆ ಮಿನಿಮಮ್ 6 ತಿಂಗಳಿಗೊಂದ್ಸಲ ತೊಳಿಲೇಬೇಕು. ಆಯಿತು ಅಂದರೆ 3 ತಿಂಗಳಿಗೊಂದ್ಸಲ ತೊಳ್ಕೊಳ್ಳಿ, ಕ್ಲೀನಾಗಿರುತ್ತೆ. ನಾನು 3 ತಿಂಗಳಾಗಿತ್ತು ತೊಳೆದು. ನಾವೇನು ಚಿಮಿಣಿ ಆನ್ ಮಾಡ್ತೀವಿ, ಹಪ್ಪಳ ಕರೆದಾಗ, ಬೋಂಡ ಮಾಡಿದಾಗ, ಅಥವಾ ಚಪಾತಿ ಮಾಡಬೇಕಾದ್ರೆಲ್ಲ ಹೊಗೆ ತುಂಬಾ ಹೋಗೋದು, ಎಣ್ಣೆ ಎಲ್ಲ. ಮತ್ತು ನಾವು ಅದನ್ನು ಆನ್ ಮಾಡಲಿಲ್ಲ ಅಂದರೆ ಹಿಂದೆಗಡೆ ಏನು ನಮ್ಮದು ಗೋಡೆ ಇರುತ್ತೋ ಅದೆಲ್ಲ ಕೆಟ್ಟೋಗ್ಬಿಡುತ್ತೆ, ಪಾತ್ರೆಗಳ ಮೇಲೆಲ್ಲ ಕೂತ್ಕೊಂಡ್ಬಿಡ್ತಿರುತ್ತೆ ಫ್ರೆಂಡ್ಸ್. ಆದ್ರಿಂದ ಏನು ಮಾಡ್ತೀವಿ, ಅದನ್ನು ಆನ್ ಮಾಡೋದ್ರಿಂದ ಅದೆಲ್ಲ ಫ್ಯಾನ್ ಇರುತ್ತಲ್ವ ಅದರೊಳಗೆ ಅದೆಲ್ಲ ಎಳ್ಕೊಂಡು ಏನಾಗುತ್ತೆ, ಗ್ಯಾಸ್ದು ಮತ್ತು ಎಣ್ಣೆ ಎಲ್ಲ ಸೇರ್ಕೊಂಬಿಟ್ಟು ತುಂಬಾ ಗಲೀಜಾಗ್ಬಿಟ್ಟಿರ್ತೈತದು. ಅದನ್ನು ಇವತ್ತು ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ದಯವಿಟ್ಟು ನೋಡಿ, ನಿಮ್ಮ ಮನೆಗಳಲ್ಲಿ ಚಿಮಣಿ ಇದ್ದರೆ ಇದೇ ಥರ ಕ್ಲೀನ್ ಮಾಡ್ಕೊಳ್ಳಿ. ನಾನು ಎಲ್ಲರಿಗೂ ಉಪಯೋಗ ಆಗಲಿ ಅಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಅದಕ್ಕೋಸ್ಕರ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಹಲೋ ಫ್ರೆಂಡ್ಸ್, ಇವತ್ತು ಸುಮ ಅವರು ಬರ್ತ್ಡೇಯನ್ನು ಆಚರಿಸ್ಕೊಂತ ಇದ್ದಾರೆ. ಇವತ್ತು ಅವ್ರು ಹುಟ್ಟಿದ ಹಬ್ಬ, ಅವ್ರಿಗೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮಗೆ ದೇವರು ಆಗಿರೋ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಇನ್ನೇನು ಇಲ್ಲ ಫ್ರೆಂಡ್ಸ್, ಇವತ್ತು ಯಾರ್ಯಾರು ಹುಟ್ಟಿದ ಹಬ್ಬ ಆಚರಿಸ್ಕೊಂತಿದ್ದಾರೋ ಅವ್ರಿಗೆಲ್ಲರೂ ಕೂಡ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಟ್ರೇನ ತೆಗೆದುಕೊಂಡಿದ್ದೀನಿ, ಟ್ರೇ ಇಷ್ಟು ತಪ್ಪದ್ದು ಟ್ರೇನ ತೆಗೆದುಕೊಂಡಿದ್ದೀನಿ. ಟ್ರೇ ಒಳಗೆ ಒಂದ್ರ ಮೇಲೆ ನೋಡಿ ಈ ಥರ ಹ್ಯಾಂಡಲ್ ಇರುತ್ತಲ್ಲ, ಈ ಕಡೆ ಒಂದು ಈ ಕಡೆ ಒಂದು ಬರೋ ಥರ ನೋಡಿ ಇಟ್ಬಿಟ್ಟು ನೋಡಿ ಈ ಥರ ಇದನ್ನು ಸೆಂಟರ್ದು. ಇದು ಕಲರು, ಈ ಕಲರ್ ಐತಲ್ಲ ತೊಳೆದ್ಮೇಲೆ ನೋಡಿ ಯಾವ ಕಲರ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಳಗಡೆ ಇರುತ್ತೆ, ಇದು ಒಳಗಡೆ ಇನ್ಸರ್ಟ್ ಮಾಡಿರ್ತಾರೆ. ಈಗ ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ಟ್ರೇ ಒಳಗೆ ಇಟ್ಕೊಳ್ಳಿ, ಮತ್ತು ಎಳ್ಳಿ ಹುಳಿ ಅಥವಾ ನಿಂಬೆ ಹುಳಿ ಯಾವುದಾದ್ರೂ ಹುಳಿ, ಒಟ್ಟಿನಲ್ಲಿ ಸೋಡಾ, ಸೋಡಾ ಹಾಕಬೇಕು ಫ್ರೆಂಡ್ಸ್, ಅವಾಗಲೇ ಇದು ರಿಯಾಕ್ಷನ್ ಆಗೋದು. ಮತ್ತು ವಿನೆಗರ್, ಇದು ಹೈ ಕ್ವಾಲಿಟಿ ಆಪಲ್ ವಿನೆಗರ್ ಅಲ್ಲ, ನಾರ್ಮಲ್ ವಿನೆಗರ್. ಕ್ಲೀನಾಗಿ ಏನು ನಲ್ಲಿಗಳಾಗಿರ್ಬೋದು ಅಥವಾ ಏನಾದರೂ ಕ್ಲೀನಿಂಗ್ ಪರ್ಪಸ್ ಅಂದ್ಬಿಟ್ಟು ಅದಕ್ಕೆ ಮಾಡೋಕ್ಕೋಸ್ಕರ ತರಿಸಿರೋದು. ಲೋಕಲಲ್ಲಿ ಇದೇ ಸಿಗೋದಿಲ್ಲಿ, ಮಾರ್ಟ್ಗಳಲ್ಲಿ ಅಲ್ಲೆಲ್ಲ ನಮ್ಗೆ ಆಪಲ್ ವಿನೆಗರ್ ಸಿಗುತ್ತೆ. ನಾನು ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಬೇಕಾಗುತ್ತೆ ಫ್ರೆಂಡ್ಸ್, 1/2 ಲೀಟ್ರ್ ಬೇಕಾಗುತ್ತೆ. ಮತ್ತು ಬಿಸಿನೀರು, ಏನು ಮರಳುತ್ತಾ ಇರಬೇಕು ನೋಡಿ, ಮರಳುತ್ತಾ ಇರೋಂತಹ ಸುಡಿಸುಡೋಂತಹ ಬಿಸಿನೀರು. ಫಸ್ಟು ನಾನು ಏನು ಮಾಡ್ತೀನಿ, ಬಿಸಿನೀರನ್ನು ಆಫ್ ಮಾಡಿಬಿಟ್ಟು ಇದಕ್ಕೇನು ಮಾಡ್ತೀನಿ ನೋಡಿ, ಇಲ್ಲಿ ಏನು ಇರುತ್ತೋ ಇದು ವಿನೆಗರ್ ಅಂತ ಏನಿದೆಯೋ ಇದೆಲ್ಲ ಫಸ್ಟ್ ಆ್ಯಡ್ ಮಾಡಿಬಿಡಿ ಫ್ರೆಂಡ್ಸ್. ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಇದಕ್ಕೆ ಫಸ್ಟ್ ಈ ಥರ ಹಾಕ್ತಾ ಇದ್ದೀನಿ. ನಾನು ಏನು 1/2 ಇತ್ತು ಅದನ್ನು ಫುಲ್ ಹಾಕ್ಬಿಟ್ಟೆ. ಮತ್ತು ಇದ್ರ ಮೇಲೆ ನಾನು ಈಗ ಸೋಡಾವನ್ನು ಹಾಕ್ತಾ ಇದ್ದೀನಿ. ನೀವು ಒಂದು ಸ್ವಲ್ಪನೂ ಇದು ನೋಡಿ, ಸೋಡಾ ಹಾಕ್ತಿದ್ದಂಗೆ ಇದ್ರ ಮೇಲೆ ಅದೇ ಒಂಥರ ಬಬಲ್ಸ್ ಥರ ಬರುತ್ತೆ ಫ್ರೆಂಡ್ಸ್. ಅದು ತುಂಬಾ ಎಫೆಕ್ಟಿವ್ ಆಗಿ ನೋಡಿ ಎಲ್ಲ ರಿಯಾಕ್ಷನ್ ಆಗ್ತಾ ಇತ್ತು ಇಲ್ಲಿ, ಗುಳ್ಗುಳ್ಳೆ ಥರ ಈ ಥರ ಆಗುತ್ತೆ. ಈ ಏನು ನಾವು ಇದನ್ನ ಹಾಕಿದ ತಕ್ಷಣ ಒಂಥರ ಬಬಲ್ಸ್ ಎಲ್ಲ ಬರುತ್ತೆ ಗುಳ್ಳೆ ನೋಡಿ, ಅದು ಒಳಗಡೆ ಇರೋಂತಹ ಇದನ್ನೆಲ್ಲ ತೆಗಿತೀವಿ ಫ್ರೆಂಡ್ಸ್. ಮತ್ತೆ ಇದು ಅಷ್ಟೇ, ಎರಡೂ ಸೈಡು ನಾವು ಹಾಕ್ಬೇಕಾಗುತ್ತೆ. ಮತ್ತೆ ಇದಕ್ಕೆ ಕುದಿಯಂತ ಬಿಸಿನೀರು ಹಾಕಿದ್ರೆ ಆಗುತ್ತೆ. ಆಮೇಲೆ ಲಾಸ್ಟ್ ಸ್ಟೀಲ್ ನಾರು ನೋಡಿ, ಈಗ ಇದನ್ನ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ಒಂಥರ ಬಬಲ್ಸ್ ಥರ ಎಲ್ಲ ಬರ್ತಾ ಐತೆ. ಇದೆಲ್ಲ ಹಾಕಿದ್ರೆ ಏನಾಗುತ್ತೆ ಅಂದರೆ, ಇಷ್ಟನ್ನು ಹಾಕ್ಬಿಟ್ಟು ನೋಡಿ
ತುಂಬಾ ಎಫೆಕ್ಟಿವ್ ಫ್ರೆಂಡ್ಸ್ ಇಂಟ್ರೆಸ್ಟ್ ಐತೆ ಹಂಗೇನೇನೇನೆ ಈಗ ಇದನ್ನ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಡಬೇಕಾಗುತ್ತೆ 2 ನಿಮಿಷ ಅಷ್ಟೇ ಇದು ಇಷ್ಟನ್ನ ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಡಿ ನೆಕ್ಸ್ಟ್ ನೋಡಿ ಜಿಡ್ ಜಿಡ್ದೆಲ್ಲ ಹೆಂಗ ಕಾಣಿಸ್ತಾ ಇದೆ ಅಂತ ನೋಡಿ ಇಲ್ಲಿ ಜಿಡ್ ಜಿಡ್ದೆಲ್ಲ ಕಾಣಿಸ್ತಾ ಇದೆ ಇದಕ್ಕೊಂದು 2 ನಿಮಿಷ ಆದ್ಮೇಲೆ ನಾನು ಏನು ಬಿಸಿನೀರನ್ನ ಕಾಯಿಸಿದಿನ ಅದನ್ನ ಹಾಕಬೇಕು ಫ್ರೆಂಡ್ಸ್ ಅವಾಗ ನೀಟಾಗಿ ನಮಗೆ ಫುಲ್ ನೀಟಾಗಿ ಇದಕ್ಕೆ 2 ನಿಮಿಷ ಆದ್ಮೇಲೆ ನೀರನ್ನ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ 2 ನಿಮಿಷ ಆಯ್ತು ಈಗ ಇದಕ್ಕೆ ನಾನು ಬಿಸಿ ನೀರನ್ನ ಕಾಯಿದಿರೋ ಅಂತ ಬಿಸಿ ನೀರು ಫ್ರೆಂಡ್ಸ್ ಏನದು ಇದಿರುತ್ತೋ ನಮ್ದು ಟ್ರೇ ಅಷ್ಟು ಇಡಬೇಕು ಅಷ್ಟನ್ನು ಹಾಕಿ ಫುಲ್ ನೋಡ್ತಾ ಇರಬಹುದು ಬಬಲ್ಸ್ ತರ ಬರ್ತಾ ಇದೆ ನಾನು ಇನ್ನ ಒಂದ ಸ್ವಲ್ಪ ಇನ್ನ ಒಂದು ಬೌಲ್ ಕಾಯಿಸಾಕ್ತೀನಿ ನೋಡಿ ಫ್ರೆಂಡ್ಸ್ ನಮ್ದು ಏನು ಜಿಡ್ ಜಿಡ್ ಇರುತ್ತೋ ನೋಡಿ ಇದೆಲ್ಲ ಜಿಡ್ ಜಿಡ್ ಅದೆಲ್ಲ ಈಗ ಬಿಟ್ಕೊಳ್ಳುತ್ತೆ ನಾವು ಕ್ಲೀನ್ ಮಾಡಿದ್ರೆ ನೋಡಿ ಅಂಟರಿಸ್ತಾ ಇದೆ ಇದಕ್ಕೆ ನಾವು ಇನ್ನ ಬಿಸಿನೀರನ್ನ ಫುಲ್ ಹಾಕಬೇಕು ಫುಲ್ ಹಾಕಿದ ಮೇಲೆ ಅದು ನೀಟಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಚೂರು ವಿಮ್ ಲಿಕ್ವಿಡ್ ಏನ ಪಾತ್ರೆ ತೊಳಿತೀವೋ ಅದನ್ನು ಸಹ ಹಾಕ್ಬಿಡಿ ಚೂರು ಒಂದು ಅರ್ಧ ಸ್ಪೂನ್ ನೋಡಿ ಈಗ ಇದು ಮುಳುಗೋ ಅಷ್ಟು ನಾವೇನು ಇದಿತ್ತೋ ಕರೆಕ್ಟಾಗಿ ಹಾಕಿದ್ದೀನಿ ಅದು ಮುಳುಗೋ ಅಷ್ಟು ಎಲ್ಲ ಆಯಿತು ಈಗ ಇದನ್ನು ಒಂದು 2 ಅವರು ನೀವು ಏನು ಮಾಡಕ್ಕೆ ಹೋಗಬೇಡಿ ಹಂಗೆ ಇಟ್ಬಿಡಿ 2 ಅವರು ಆಮೇಲೆ ನೀವು ನೀಟಾಗಿ ಸ್ಟೀಲ್ ನಾಡ್ ತಕ್ಕೊಂಡು ಉಜ್ಜಿದ್ರೆ ಇದರ ಸುಮ್ಮನೆ ಈ ತರ ಉಜ್ಜಿಬಿಟ್ರೆ ಸಾಕು ಕ್ಲೀನ್ ಆಗಿಬಿಡುತ್ತೆ ಅಷ್ಟೇ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಈಗ ಇದು 2 ಅವರ್ಸ್ ಆಗೈತೆ ಈಗ ಇದನ್ನು ಏನು ಮಾಡಬೇಕು ನಾವು ಸುಮ್ಮನೆ ಈ ತರ ನೋಡ್ತಾ ಇರಬಹುದು ಇದು ನೋಡಿ ಯಾವ ಕಲರ್ ಎಲ್ಲ ಬಿಟ್ಕೊಂಡು ಈ ಕಲರ್ ಇರಬೇಕಾಗಿತ್ತು ನೋಡಿ ತುಂಬ ಈಸಿಯಾಗಿ ಸುಮ್ಮನೆ ಹೆಂಗಂದ್ರೆ ಸಾಕು ಬಿಟ್ಕೊಂಬಿಡುತ್ತೆ ನೀವು ತುಂಬ ಕಷ್ಟಪಟ್ಟು ಉಜ್ಜೋ ಅಷ್ಟು ಏನಿರಲ್ಲ ಫ್ರೆಂಡ್ಸ್ ಈಸಿಯಾಗಿ
ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ನೀಟ್ ಆಯಿತು ಅಂತ. ಇದೇ ಥರ ನೀವು ಎಲ್ಲ ಕ್ಲೀನನ್ನು ಮಾಡಿಬಿಡಿ. ಬೇಗ ನೋಡ್ತಾ ಇರ್ಬೋದು ಯಾವುದೇ ಅಂಟರಿಸ್ತಾ ಇಲ್ಲ. ನೀವು ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಈ ಥರ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಚೂರು ಗಲೀಜಿರಲ್ಲ. ಚಿಮಿಣಿನೂ ಅಷ್ಟೇನೆ ನಾವು ನೀಟಾಗಿ ಒರೆಸ್ಕೊಬೇಕಾಗುತ್ತೆ. ನೋಡಿ ನಾನು ಇಲ್ಲೆಲ್ಲನೂ ಕೂಡ ಇದನ್ನು ಹಾಕಿ ಒರೆಸ್ಬಿಡ್ತೀನಿ. ಏನು ಇದು ಬರುತ್ತಲ್ಲ ಗ್ಲಾಸು, ನೋಡಿ ಈ ಕೊಲಿನ್ ಅಂತ ಬರುತ್ತಲ್ಲ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ, ಇದನ್ನು ಹಾಕಿ ಕ್ಲೀನ್ ಮಾಡಿಬಿಡ್ತೀನಿ. ಡೈಲಿ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಒಂದು ಚೂರು ನೋಡ್ತಾ ಇರ್ಬೋದು ಮೇಲೂ ಅಷ್ಟೇನೇ, ಎಲ್ಲೂ ಒಂದು ಚೂರು ಅಂಟರಿಸೋದು ಆ ಥರ ಇಲ್ಲ. ಇಲ್ಲೂ ಅಷ್ಟೇ ನೀಟಾಗೈತೆ ನೋಡ್ತಾ ಇರ್ಬೋದು. ಇದೇನಂದರೆ ಟಚ್ ಸ್ಕ್ರೀನು ನೋಡಿ, ಸುಮ್ಮನೆ ಹಿಂಗಂದರೆ ಆನ್ ಆಗುತ್ತೆ. ನೋಡಿ ಆಫ್ ಆಯಿತು, ಆನ್ ಆಯಿತು ಟಚ್ ಸ್ಕ್ರೀನ್ ಇದು ನೋಡಿ. ನೋಡಿ ನೀಟಾಗಿ ನಾವೇನು ಇದು ಟಚ್ ಇರೋದ್ರಿಂದ ಟಚ್ ಮಾಡಿದ್ರೆ ಆನ್ ಆಗುತ್ತೆ ನಮ್ಮದು. ಈ ಸೇಮ್ ಇದೇ ಥರ ಎಲ್ಲರ ಮನೇಲೂ ಇರುತ್ತೆ ಫ್ರೆಂಡ್ಸ್. ಆದಷ್ಟು ಇಲ್ಲಿ ಏನಾಗುತ್ತೆ, ನಾವು ಚಿಮಿಣಿ ಆನ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು ಗ್ಲಾಸ್ ಟೈಲ್ಸ್ ಒಂದು ಚೂರು ಕೂಡ ಗಲೀಜಾಗಲ್ಲ, ನೀಟಾಗಿರುತ್ತೆ. ಆದ್ದರಿಂದ ಆದಷ್ಟು ನೀಟಾಗಿ ಇಟ್ಕೊಳಕ್ಕೆ ಇದು ಮಾಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.